ಸ್ಯಾಂಡಲ್ವುಡ್ನ ಹಿರಿಯ ನಟ ನಿರ್ಮಾಪಕ ದ್ವಾರಕೀಶ್ ಅವರು ಇನ್ನಿಲ್ಲ. ಅವರಿಗೆ 81 ವರ್ಷ ವಯಸ್ಸಾಗಿತ್ತು. ಅವರ ಸಾವು ಚಿತ್ರರಂಗಕ್ಕೆ ತುಂಬಲಾರದಂತಹ ನಷ್ಟವನ್ನು ಉಂಟು ಮಾಡಿದೆ. ಕನ್ನಡದಲ್ಲಿ ಹಲವು ಸೂಪರ್ ಹಿಟ್ ಚಿತ್ರಗಳನ್ನ ನೀಡಿದ ಅವರು ಇನ್ನಿಲ್ಲ ಎಂಬಂತಹ ಸುದ್ದಿ ಸಾಕಷ್ಟು ನೋವು ಉಂಟು ಮಾಡಿದೆ. ಹಲವು ದಿಗ್ಗಜರ ಜೊತೆ ಅವರು ನಟಿಸಿ ಫೇಮಸ್ ಆಗಿದ್ರು. ಅದರಲ್ಲೂ ಕೂಡ ಸ್ಯಾಂಡಲ್ವುಡ್ನ ಪ್ರಚಂಡ ಕುಳ್ಳ ಅಂತಾನೆ ಇವರು ಫೇಮಸ್. ಕನ್ನಡದ ಅನೇಕ ದಿಗ್ಗಜರೊಂದಿಗೆ ನಟಿಸಿ ದ್ವಾರಕೀಶ್ ಕಾಮಿಡಿ ಪಾತ್ರಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿದ್ರು. ಗುರು ಶಿಷ್ಯರು ಸಿನಿಮಾದಲ್ಲಂತೂ ದ್ವಾರಕೀಶ್ ಅವರ ಅಭಿನಯವೇ ಸಿನಿಮಾದ ಹೈಲೈಟ್ ಅಂತಾನು ಕೂಡ ಹೇಳಬಹುದು. ಇಂತಹ ದ್ವಾರಕೀಶ್ ಕನ್ನಡಕ್ಕೆ ಸಾಕಷ್ಟು ಕೊಡುಗೆಗಳನ್ನಂತಹ ಪ್ರಚಂಡ ಕುಳ್ಳ ಸ್ಯಾಂಡಲ್ವುಡ್ನ ಕುಳ್ಳ ಇನ್ನಿಲ್ಲ ಅನ್ನುವಂತಹ ಸುದ್ದಿ ಎಲ್ಲರಿಗೂ ಆಘಾತ ಉಂಟು ಮಾಡಿದೆ. ರಾತ್ರಿ ಲೂಸ್ ಮೋಷನ್ ಆಗಿದೆ, ರಾತ್ರಿ ನಿದ್ದೆ ಮಾಡಿರಲಿಲ್ಲ, ಬೆಳಗ್ಗೆ ಕಾಫಿ ಕುಡಿದು 2 ಗಂಟೆ ಮಲಗ್ತೀನಿ ಅಂತ ಹೇಳಿ ನಿದ್ರಿಸಿದ್ರು. ಮಲಗಿದವರು ಎದ್ದೇ ಇಲ್ಲ, ಅವರಿಗೆ ಹೃದಯಾಘಾತ ಆಗಿದೆ ಅಂತ ದ್ವಾರಕೀಶ್ ಅವರ ಪುತ್ರ ಯೋಗಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಸಿಂಗಾಪುರದಲ್ಲಿ ರಾಜ ಕುಳ್ಳ, ಗುರು ಶಿಷ್ಯರು, ಮಂಕುತಿಮ್ಮ, ಪೆದ್ದ ಗೆದ್ದ, ನ್ಯಾಯ ಎಲ್ಲಿದೆ, ಪ್ರಚಂಡ ಕುಳ್ಳ, ಕಿಟ್ಟು ಪುಟ್ಟು, ಕಳ್ಳ ಕುಳ್ಳ, ಪ್ರೀತಿ ಮಾಡು ತಮಾಷೆ ನೋಡು, ಆಪ್ತ ಮಿತ್ರ, ಆಯುಷ್ಮಾನ್ ಭವ, ಚೌಕ ಸೇರಿದಂತೆ ಹಲವು ಚಿತ್ರಗಳಲ್ಲಿ ದ್ವಾರಕೀಶ್ ಅವರು ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಚೌಕ ದ್ವಾರಕೀಶ್ ಅವರ ಕೊನೆಯ ಸಿನಿಮಾ. ಆ ಸಿನಿಮಾದಲ್ಲಿ ಕಾಣಿಸ್ಕೊಂಡು ಆ ಸಿನಿಮಾ ಕೂಡ ಹಿಟ್ ಆಗಿತ್ತು. ಬಹುತೇಕವಾಗಿ ಅವರು ನಟಿಸಿದಂತಹ ಎಲ್ಲಾ ಕನ್ನಡದ ಸಿನಿಮಾಗಳು ಕೂಡ ಹಿಟ್ ಆಗಿದ್ವು. ಈಗಾಗಲೇ ನಾನು ಹೇಳಿದಾಗೆ ಗುರು ಶಿಷ್ಯರು ಸಿನಿಮಾದಲ್ಲಿ ಇವರ ಪಾತ್ರವು ಕೂಡ ಎಲ್ಲರೂ ಮೆಚ್ಚುವಂಥದ್ದು. ಅವರ ಒಂದು ಅಭಿನಯದ ಶೈಲಿಯಾಗಿರಬಹುದು, ಎಲ್ಲ ನಟರಿಗಿಂತಲೂ ಕೂಡ ತುಂಬ ವಿಭಿನ್ನವಾದಂತಹ ನಟನ ಶೈಲಿಯನ್ನ ದ್ವಾರಕೀಶ್ ಅವರು ಹೊಂದಿದ್ರು. ಹಾಗೆ ನಮ್ಮ ಚಲನಚಿತ್ರರಂಗದಲ್ಲಿ ಸಾಕಷ್ಟು ದಿಗ್ಗಜರೊಂದಿಗೂ ಕೂಡ ಇವರು ನಟಿಸಿ ಫೇಮಸ್ ಆಗಿದ್ದಾರೆ. ನಾ